संकल्प यात्रा देश नेचिन प्रधानमंत्री नवंबर 15ने तारीख झारखंड राज्य रांची कार्यक्रम उद्घाटन कळेद 9.5 वर्षगळल्लि भारतीय जनता पार्टिया केंद्र सरकार नरेंद्र मोदी जी नेतृत्व में देशदल्लिरतक्कंत कट्टकड़े व्यक्तिगू कूड़ा बड़वन मनेगू कूड़ा कार्यक्रम प्रधानमंत्री इवत्तु राज्यदल्लि सुमारु 80 कड़े बेरे बेरे जिले फलानुभवी गुर्तिसि प्रतिनित्य 10,000 फलानुभवी ना तलुपता इद्देवे और कोट्टिरतक्क योजना नेनपुमकलताेवे निटल नम केंद्र सचिव ज्योतिरादित्य सिंधियाजी और बंद देवनहल्ली कार्यक्रम नडसकोट्टिद्दारे अवते ग्रामीण नडसकोट्टिद्दारे केंद्र सरकार देशदल्लिरतक्क प्रतियोंदु राज्यगळल्लिरतक्क बड़वरिगे अनुकूल आगबेकु अंत योजनेगळन्नु कोट्टिद्दारे राज्यदल्लि कांग्रेस सरकार एनु बंदिदे होस सरकार बंद कळेद 6 तिंगळिंद केंद्र सरकारद योजनेगळे अच्चु उत्साहवन्न नीडता इल्ल केंद्र सरकारद योजनेगळिगे राज्य सरकार कै जोडिस्ता इरतक्कंतद्दु कूड स्वल्प मट्टदल्लि हिन्नडेनु कूड आगिदे ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನು ಕೂಡ ಮಾಡುತ್ತೇವೆ ಕೇಂದ್ರ ಸರ್ಕಾರದ ಯೋಜನೆಗಳು ಪ್ರತಿಯೊಬ್ಬ ಬಡವನಿಗೂ ಕೂಡ ತಲುಪಬೇಕು ಆ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮವನ್ನು ರೂಪಿಸುತ್ತೇವೆ ಸರ್ ಈಗ ಸದನದಲ್ಲಿ ಆರ್ ಅಶೋಕ್ ವರ್ಸಸ್ ಬಿಜೆಪಿ ಸರ್ಕಾರದ ಉದ್ಭವವಾಗಿದೆ ಆಹಾರತೆ ಧರಣೆ ಮಾಡಬೇಕು ಅಂತ ಒಂದು ಗುಂಪು ಮತ್ತು ಖಂಡಿತ ಮಾಹಿತಿಯ ಕೊರತೆ ಇದೆ ನೆನ್ನೆ ದಿನ ಮೊನ್ನೆ ದಿನ ನಾನು ನಮ್ಮ ಮನೆಯ ಆರ್ ಅಶೋಕ್ ಅವರು मान्य सुरेश कुमार अवरु सुनील कुमार अवरु एल्ला अर्ग ज्ञानेंद्रण एल्ला हिरियरकू चर्चा माडि अवत्तु वाकौट माडबेकु अंत तीर्मान आगिरतक्कंतद्दु आदरे माहिति कोरते अंत केलवु इब्रु मूरु जन शासकरिगे बेरे अभिप्राय इत्तु अष्टे विनः आ रीति यावुदे रीतिय भिन्न अभिप्रायगळु इल्ल एल्लवू कूड सरी इदे सर एसआर विश्वनाथ अवरु ई संबंधपट्टंते प्रत्येक सभे करेदिद्दारे शासकरु खंडित सत्यक्के दूर आगिरतक्कंतद्दु यावुदे रीति प्रत्येक सभेगळु नडेयोदिल्ल ಸಹಜವಾಗಿನೇ ಜಿಲ್ಲೆ ಕೆಲವು ಶಾಸಕರು ಸೇರ್ತಾರೆ ಅದರ ಬಗ್ಗೆ ಏನು ಅಸಮಾಧಾನ ಮತ್ತೊಂದು ಆತಕ್ಕಂತ ಪ್ರಶ್ನೆ ಏನಿಲ್ಲ ಇವತ್ತು ಬಹಳ ಪ್ರಮುಖವಾಗಿ ಹಿಂದೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಅಂದಿನ ಕಾಂಗ್ರೆಸ್ ನಾಯಕರುಗಳು ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂತದ್ದು ಬಿಜೆಪಿ 40% ಸರ್ಕಾರ ಅಂತ ಹೇಳಿ ಬಹಳ ಆರೋಪಗಳನ್ನು ಮಾಡುತ್ತಾ ಇದ್ದರು ರಾಜ್ಯ ಜನರು ಕೂಡ ನಂಬಿದ್ರು ಇವತ್ತು ರಾಜ್ಯದಲ್ಲಿ ಅವರನ್ನ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತಂದಿದ್ದಾರೆ ನೆನ್ನೆ ದಿನ ಜಾರ್ಖಂಡ್ ಮತ್ತು ಒರಿಸ್ಸಾನಲ್ಲಿ ಜಾರ್ಖಂಡ್ನಲ್ಲಿ ಕಾಂಗ್ರೆಸ್ನ ರಾಜ್ಯಸಭಾ ಎಂಪಿ ಆಗಿರತಕ್ಕಂತ ಧೀರಜ್ ಸಾಹು ಅವರು ಒಂದಲ್ಲ ಎರಡಲ್ಲ 300 ರಿಂದ 400 ಕೋಟಿ ರೂಪಾಯಿ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಹಣವನ್ನ ಸೀಜ್ ಮಾಡಿದ್ದಾರೆ 300 ರಿಂದ 400 ಕೋಟಿ ಅದೇ ರೀತಿ ಓರಿಸದಲ್ಲೂ ಕೂಡ 106 ಕೋಟಿ ಹಣ ಸೀಜ್ ಆಗಿರತಕ್ಕಂತದ್ದು ನೋಡಿದ್ರೆ ಈ ದೇಶದಲ್ಲಿ ಯಾವ ರೀತಿ ಕಾಂಗ್ರೆಸ್ ಪಕ್ಷದವರು ಅಧಿಕಾರ ಇದ್ದಾಗ ಯಾವ ರೀತಿ ಕೊಳ್ಳೆ ಹೊಡಿತಾ ಇದ್ದರು ಯಾವ ರೀತಿ ಬಡವರನ್ನ ಬಡವರ ದುಡ್ಡನ್ನ ಕಿತ್ತು ತಿಂತಾ ಇದ್ದರು ಇದು ನೆನ್ನೆ ಮತ್ತೊಮ್ಮೆ ರುಜುವಾತಾಗಿದೆ ಕಳೆದ ತಿಂಗಳು ಕರ್ನಾಟಕ ರಾಜ್ಯದಲ್ಲೂ ಕೂಡ ಐಟಿ ರೈಡ್ ಆದಾಗ 150 200 ಕೋಟಿ ಹಣ ಸೀಜ್ ಆಯಿತು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಮೂಲಕ ಅಂದ್ರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಬಡವರ ಹೆಸರು ಹೇಳಿಕೊಂಡು ಯಾವ ರೀತಿ ಲೂಟಿ ಹೊಡಿತಾ ಇದೆ ಅಂತಕಂತದ್ದು ಇವತ್ತು ಜಗಜ್ಜಾಹಿರಾಗಿದೆ ದೇಶದ ಪ್ರಧಾನಮಂತ್ರಿಗಳು ನೆನ್ನೆ ನೇರವಾಗಿ ಹೇಳಿದ್ದಾರೆ ಈ ಕಾಂಗ್ರೆಸ್ ಪಕ್ಷದ ಪುಡಾರಿಗಳು ಇವತ್ತು ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಯಾವ ರೀತಿ ದುಲೂಟಿ ಮಾಡಿದ್ದಾರೆ ಆ ಲೂಟಿ ಮಾಡಿರತಕ್ಕಂತ ಹಣವನ್ನ ಪ್ರತಿಯೊಂದು ರೂಪಾಯಿನೂ ಕೂಡ ಆ ಬಡವರಿಗೆ ವಾಪಸ್ ಕೊಡಿಸ್ತೇನೆ ಅಂತಕಂತ ಪ್ರತಿಜ್ಞೆಯನ್ನು ಇವತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಅವರು ಮಾಡಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಪಕ್ಷ ಹೇಳತಕ್ಕಂತದ್ದು ಒಂದು ಮಾಡೋದು ಒಂದು ಇದು ಕಾಂಗ್ರೆಸ್ ಗೆ ಒಂದು ನರಕಯಾತ್ರೆ ಸೃಷ್ಟಿ ಮಾಡಿರತಕ್ಕಂತದ್ದು ಕಾಂಗ್ರೆಸ್ ಪಕ್ಷ ಇದಕ್ಕೆ ತಕ್ಕ ಪಾಠವನ್ನ ಮುಂದಿನ ದಿನಗಳಲ್ಲಿ ರಾಜ್ಯದ ಜನ ಕೊಡ್ತಾರೆ